ಈ ಸರಿ ಗೆದ್ದೇ ಗೆಲ್ತಾರನ್ನೋ ಎಲ್ಲರಿಗೂ ಕಾನ್ಫಿಡೆನ್ಸ್ ಇದೆ, ಗೆದ್ದೇ ಗೆಲ್ತಾರೆ ಆರ್ ಸಿ ಬಿ. ಸೊ ಇವರೊಂದು ಸಕ್ಸೆಷನ್ ಪ್ಲಾನ್ ಮಾಡಿ ಒಳ್ಳೆ ಈಗ ಆಡ್ತಾರೆ ಯಂಗ್ ಪ್ಲೇಯರ್ನ ಕ್ಯಾಪ್ಟನ್ ಮಾಡಿಬಿಟ್ಟು, ಸೊ ಆ ಥರ ಮಾಡಿದ್ರೆ ಆರ್ ಸಿ ಬಿಗೆ ಇನ್ನೂ ಒಳ್ಳೆ ಫ್ಯೂಚರ್ ಇದೆ. ಎರಡು ಮ್ಯಾಚ್ ಸೋತಿದ್ದಾರೆ, ಅದು ದೇವರು ಕೊಟ್ಟಿದ್ದೀವಿ, ಇನ್ನು ಮಿಕ್ಕಿದ ಮ್ಯಾಚ್ ಎಲ್ಲ ನಾವು ಗೆದ್ದೇ ಗೆಲ್ತೀವಿ. ಒಳ್ಳೆ ಒನ್ ಮ್ಯಾನ್ ಶೋ ಆಗಿದೆ. ಸೊ ಇದು ಎಲ್ಲಿ ತನಕ ನಡೆಯುತ್ತೆ, ಇನ್ನು ಈ ಸಲ ಆದರೂ ನಮ್ಮ ಕಪ್ ಸಿಗತ್ತೇನೋ ಅಂತ ಅನ್ಕೊತಾ ಇದ್ವಿ, ಈ ಸಲನೂ ಡೌಟ್ ಬಂದುಬಿಟ್ಟಿದೆ ಸೆಲೆಕ್ಟ್. ಆಮೇಲೆ ನಮ್ಮದು ಬೌಲಿಂಗ್ ಡಿಪಾರ್ಟ್ಮೆಂಟು ನಾಟ್ ಅಪ್ ಟು ದಿ ಎಕ್ಸ್ಪೆಕ್ಟೇಷನ್. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಎಂಚರ ಶಂಕರ್. ಈ ವರ್ಷ ಪಕ್ಕಾ ಕಪ್ ಗೆದ್ದೇ ಗೆಲ್ತಾರೆ ಅಂತ ಅನ್ಕೊಂಡಿದ್ದ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೂ ಏನೇನು ಚೇಂಜಸ್ ಮಾಡಬೇಕು, ಇದನ್ನೆಲ್ಲ ಮಾಡಿದ್ರೆ ಪಕ್ಕಾ ಆರ್ ಸಿ ಬಿ ಕಪ್ ವಿನ್ ಆಗೇ ಆಗುತ್ತೆ ಅಂತ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ನ ಕೇಳೋಣ ಬನ್ನಿ. ಮ್ಯಾಚಸ್ ನೋಡ್ತಾ ಇದ್ದೀರಾ? ಖಂಡಿತ ನೋಡ್ತಾ. ಒಂದೇ ಗೆದ್ದಿದ್ದವರು? ಹೌದು. ಇಲ್ಲ, ಆಗಿರೋದೇ ಮೂರು ಮ್ಯಾಚ್ ಅಲ್ಲ, ಅದ್ರಲ್ಲಿ ಒಂದು ಮ್ಯಾಚ್ ಗೆದ್ದಿದ್ದಾರೆ. ಫಸ್ಟ್ ಮ್ಯಾಚ್ ಆಲ್ಸೋ ಇಟ್ ವಾಸ್ ವೆರಿ ಕ್ಲೋಸ್ ಆ್ಯಕ್ಚುಲಿ. ಸೊ ಮೂರನೇ ಮ್ಯಾಚಲ್ಲಿ ಸ್ವಲ್ಪ ಸ್ಲೋ ಆಗಿ ಆಗಬೇಕಾಗಿತ್ತು ಬೌಲಿಂಗ್. ಅವರು ತುಂಬ ಸ್ಲೋ ಮಾಡಿ ಅವ್ರ ಪೇಸ್ ಆಫ್ ಡೆಲಿವರೀಸ್ ಮಾಡಿದ್ರು. ಸೊ ಇವರು ಅದು ಇಂಪ್ಲಿಮೆಂಟ್ ಮಾಡಲಿಲ್ಲ, ಮತ್ತು ಪವರ್ ಪ್ಲೇಲಿ ತುಂಬ ಲೀಕ್ ಆಗೋಯ್ತು ರನ್ಸು. ಸೊ ಏನು ಮಾಡೋಕ್ಕಾಗಲ್ಲ, ಒಂದೆರಡು ಗೇಮ್ ಆ ಥರ ಆಗುತ್ತೆ, ಇನ್ನೂ ಸುಮಾರು ಗೇಮ್ ಇದೆ. ಬಟ್ ಈ ಸರಿ ಗೆದ್ದೇ ಗೆಲ್ತಾರೆ ಅನ್ನೋ ಎಲ್ಲರಿಗೂ ಕಾನ್ಫಿಡೆನ್ಸ್ ಇದೆ, ಗೆದ್ದೇ ಗೆಲ್ತಾರೆ ಆರ್ ಸಿ ಬಿ. ಕಾನ್ಫಿಡೆನ್ಸ್ ಇದೆ ಬಟ್ ಕನ್ಸಿಸ್ಟೆನ್ಸಿ ಕಾಣಿಸ್ತಿಲ್ಲ. ಸೊ ಏನೇನು ಚೇಂಜಸ್ ಮಾಡ್ಕೋಬೇಕು ನಿಮ್ಮ ಪ್ರಕಾರ? ಈಗ ಏನಾಯಿತು ಅಂತ ಹೇಳಿದ್ರೆ, ಫ್ಯಾಬ್ ಡು ಪ್ಲಸಿಸ್ ಅವರು ಟೂರ್ನಮೆಂಟ್ ಈ ಟೂರ್ನಮೆಂಟ್ ಬೇರೆ ಇಂಟರ್ನ್ಯಾಷನಲ್ ಯಾವುದು ಆಡ್ತಾ ಇಲ್ಲ ಅವರು. ಸೊ ಹಾಗಾಗಿ ಅವ್ರಿಗೆ ಅಷ್ಟೊಂದು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ತೆಚ್ಚಿಲ್ದೇ ಇರೋದ್ರಿಂದ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಅದು ಅವರು ಆಲ್ಮೋಸ್ಟ್ ರಿಟೈರ್ಮೆಂಟ್ ಸ್ಟೇಜಲ್ಲಿ ಇದ್ದಾರೆ. ಸೊ ಇವರೊಂದು ಸಕ್ಸೆಷನ್ ಪ್ಲಾನ್ ಮಾಡಿ ಒಳ್ಳೆ ಈಗ ಆಡ್ತಾರೆ ಯಂಗ್ ಪ್ಲೇಯರ್ನ ಕ್ಯಾಪ್ಟನ್ ಮಾಡಿಬಿಟ್ಟು, ಸೊ ಆ ಥರ ಮಾಡಿದ್ರೆ ಆರ್ ಸಿ ಬಿಗೆ ಇನ್ನೂ ಫ್ಯೂಚರ್ ಇದೆ. ಬೌಲಿಂಗ್ ಬಗ್ಗೆ, ಆರ್ ಸಿ ಬಿ ಬೌಲಿಂಗ್ ಬಗ್ಗೆ? ಹಾಂ, ಬೌಲಿಂಗಲ್ಲಿ ಅಂಥ ಸ್ಟಾರ್ ಪರ್ಫಾರ್ಮರ್ಸ್ ಅಂತ ಯಾರೂ ಇಲ್ಲ ಈಗ. ಅದರಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ ಅನ್ನೋ ಹಾಕ್ರೆ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ಬೇಸ್ಡ್ ಆನ್ ದಟ್ ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಮೊನ್ನೆ ಸ್ಪಿನ್ನರ್ ಒಬ್ಬರೇ ಒಬ್ಬರು ಇದ್ರು ಎಂಟೈರ್ ಅಟ್ಯಾಕಲ್ಲಿ. ಸೊ ಅವ್ರಿಗೆ ಎರಡು ಓವರ್ ಮೇಲೆ ಕೊಟ್ಟಲು ಇಲ್ಲ, ಲಾಸ್ಟ್ ಓವರ್ ಮೂರನೇ ಓವರ್ ಏನೋ ಕೊಟ್ಟರು. ಸೊ ಅವ್ರನ್ನ ಇನ್ನೂ ಸ್ವಲ್ಪ ಇನ್ನೊಂದಿಬ್ರು ಚಾಹಲ್ ಅಂತ ಒಳ್ಳೆ ಸ್ಪಿನ್ನರ್ನ ಬಿಟ್ಟರು. ಸೊ ಆ ಥರ ಒಳ್ಳೆ ಸ್ಪಿನ್ನರ್ ಇನ್ನೊಬ್ರು ಯಾರು ಬಂದರೆ ಖಂಡಿತವಾಗ್ಲೂ ಆರ್ ಸಿ ಬಿ ಒಳ್ಳೆ ಟೀಮೇ ಹಾಗೆ ಆಗುತ್ತೆ. ಆಗ ಖಂಡಿತವಾಗ್ಲೂ ಇದೆ, ಗೆದ್ದೇ ಗೆಲ್ತಾರೆ ಆರ್ ಸಿ ಬಿ. ಈ ಸಲ ಕಪ್ ನಮ್ದೇ ಖಂಡಿತವಾಗ್ಲೂ. ಶುರು ಆಗೋಗಿದೆ, ಒಂದೇ ಒಂದು ಮ್ಯಾಚ್, ಎರಡು ಮ್ಯಾಚ್ ಸೋತಿದ್ದಾರೆ, ಅದು ದೇವರು ಕೊಟ್ಟಿದ್ದೀವಿ, ಇನ್ನು ಮಿಕ್ಕಿದ ಮ್ಯಾಚ್ ಎಲ್ಲ ನಾವು ಗೆದ್ದೇ ಗೆಲ್ತೀವಿ. ಒಬ್ಬರೇ ಆಡ್ತಾ ಇದ್ದಾರೆ, ಬೇರೆ ಯಾರು ಆಡ್ತಾನೆ ಇಲ್ಲ. ಸೊ ಹಾಗಾಗಿ ಹೌ ಲಾಂಗ್ ಐ ಕ್ಯಾನ್ ಡೂ ಇಟ್ ಅಲ್ವಾ. ಇಟ್ ಈಸ್ ಎ ಕಲೆಕ್ಟಿವ್ ಪಾರ್ಟಿಸಿಪೇಷನ್ನು. ಓನ್ಲಿ ಒನ್ ಮ್ಯಾನ್ ಶೋ ಆಗಿದೆ. ಸೊ ಇದು ಎಲ್ಲಿ ತನಕ ನಡೆಯುತ್ತೆ, ಇನ್ನು ಈ ಸಲ ಆದರೂ ನಮ್ಮ ಕಪ್ ಸಿಗತ್ತೇನೋ ಅಂತ ಅನ್ಕೊತಾ ಇದ್ವಿ, ಈ ಸಲನೂ ಡೌಟ್ ಬಂದುಬಿಟ್ಟಿದೆ. ಹೌದು, ಖುಷಿ ಆಯಿತು. ಹೌದು, ಚೆನ್ನಾಗಿತ್ತು. ಇವ್ರೇನು ಮಿಸ್ಟೇಕ್ ಅಂದರೆ ಕಲೆಕ್ಟಿವ್ ಇಲ್ಲ, ಕಲೆಕ್ಟಿವ್. ಆಮೇಲೆ ನಮ್ಮದು ಬೌಲಿಂಗ್ ಡಿಪಾರ್ಟ್ಮೆಂಟು ನಾಟ್ ಅಪ್ ಟು ದಿ ಎಕ್ಸ್ಪೆಕ್ಟೇಷನ್, ಅದರಿಂದ ಸೋಲ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಹೌದು, ಎಷ್ಟು ಆಡಬೇಕು, ಎಲ್ಲಿ ಒಂದು 2008 ನೋಡ್ತಾ ಇದೀವಲ್ಲ, ಈ ಸದಿನಾರು ವರ್ಷದಿಂದಾನು ಈ ಸಲ ನಾವು ಕಪ್ ನಮ್ದೇ ಅಂತ ಹೇಳ್ಕೊಂಡು ಬರ್ತಾ ಇದೀವಿ, ತಪ್ಪ ಇನ್ನೂ ಕೈಗೆ ಸಿಕ್ಕಿಲ್ಲ. ಏನು ಮಾಡಬೇಕು ಅಂದರೆ ಇದು ಕಲೆಕ್ಟಿವ್ ಪಾರ್ಟಿಸಿಪೇಷನ್ ಇಸ್ ರಿಕ್ವೈರ್ಡ್. ಅದು ಆರ್ ಸಿ ಬಿ ಟೀಮಲ್ಲಿ ಫ್ರಮ್ ದ ಬಿಗಿನಿಂಗ್ ಇಂದ ಇಲ್ಲ ಅಂತ ನನ್ನ ಫೀಲಿಂಗ್. ಅಯ್ಯೋ ನೋ, ಬೇಜಾರಾಯ್ತು. ಏನು ಮಾಡ್ತೀರ, ಕೋಪ ಬರೋದು ಏನು? 11 ಗಂಟೆ ತನಕ ಎದ್ದಿಟ್ಬಿಟ್ಟು ತಿರ್ಗಾನು ಸೋತರು ಏನಾಗತ್ತೆ? ಆರ್ ಸಿ ಬಿ ಈ ಸಲ ಆದರೂ ಗೆಲ್ತೀರಾ, ಕಪ್ ನಮಗೆ ಸಿಗೋಂಗೆ ಮಾಡ್ತೀರಾ ಅಂತ ಒಂದು ಹೋಪ್ಸ್ ಇಟ್ಕೊಂಡಿದ್ದೀನಿ, ನೋಡೋಣ. ಈ ಮೂರು ಮ್ಯಾಚಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ, ಒಂದೇ ಮ್ಯಾಚ್ ಗೆದ್ದಿರೋದು. ಹೌದು. ಸೊ ಏನೇನು ಚೇಂಜ್ ಮಾಡ್ಕೊಂಡ್ರೆ ಈ ಸಲ ಕಪ್ ಗೆಲ್ತಾರೆ ಆಸಿದ್ರು? ಏನು ಪಾಪ, ನಮಗೂ ಆಗಬೇಕು ಅಂತ ಇದೆ ವಿನ್ ಆಗಬೇಕು ಅಂತ, ಬಟ್ ಆಗ್ತಾನೆ ಇಲ್ಲ. ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ಮಾಡ್ಕೊಬೇಕು ಅದೇ ಈಗ ಏನಾಗಿದೆ ಅಂದರೆ, ಅವ್ರು ಮೈನ್ ಪ್ಲೇಯರ್ಸ್ನೆಲ್ಲನೂ ಆಕ್ಷನ್ ಅಲ್ಲಿ ತೊಗೊಳ್ತಾ ಇಲ್ಲ. ಕೆಲವರು ಎಲ್ಲ ಬಿಡ್ತಾರೆ, ಆಮೇಲೆ ಕೊನೆಗೆ ನೋಡೋಣ ಕೊನೆಗೆ ನೋಡೋಣ ಅಂತ. ಆ ಒಳ್ಳೆ ಪ್ಲೇಯರ್ ಸಿಗ್ತಾ ಇಲ್ಲ ಲಾಸ್ಟ್ ಮೂಮೆಂಟ್ಗೆ. ಕೊಹ್ಲಿ ಒಬ್ಬರು ಆಡಿದ್ರೆ ಆಗೋದಿಲ್ಲ, ಎಲ್ಲರೂ ಟೀಮ್ ವರ್ಕ್ ಇರಬೇಕು, ಅದು ಕರೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ. ಹೌದು, ಬಟ್ ವುಮೆನ್ಸ್ ಟೀಮು ನಾನು ನೋಡಿಲ್ಲ ಅದು ಮ್ಯಾಚ್. ಅದೇ ಹೇಳ್ತಾ ಇದ್ರು ನಿನ್ನೆ, ಅವ್ರು ಗೆದ್ದಿದ್ರು ಆರ್ ಸಿ ಬಿಗೆ. ಪ್ಲೇಯರ್ಸನ್ನು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೋಬೇಕು, ಅದು ಮೈನ್. ಪ್ಲೇಯರ್ಸ್ ಒಳ್ಳೆ ಪ್ಲೇಯರ್ಸ್ ಬರಬೇಕು. ಹೌದು, ಗೆದ್ದೇ ಗೆಲ್ತಾರೆ 100%. ಸ್ಪೀಡ್ ಪ್ಲಸ್ ಕರ್ನಾಟಕ.